ವೀಕ್ಷಕರು, ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಎಂ ಬಿ ಬಿ ಎಸ್ ಗೌರ್ಮೆಂಟ್ ಸೀಟ್ ರೌಂಡ್ ಟೂನಲ್ಲಿ ಕಟ್ ಆಫ್ ಏನಾಗಿರ್ಬೋದು ಅಂತ ನಾನು ನಿಮಗೆ ಈ ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತೇನೆ. ಆಲ್ರೆಡಿ ನಾನು ಕಟ್ ಆಫ್ ಒನ್ ಅಂದರೆ ಕಟ್ ಆಫ್ ರೌಂಡ್ ಒನ್ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇನೆ. ನೀವು ಅದನ್ನು ನೋಡಿದ್ದಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಮೊದಲು ನೋಡಿ ಆಮೇಲೆ ರೌಂಡ್ ಟೂನ ನೋಡ್ಬೋದು ನೀವು. ರೌಂಡ್ ಒನ್ನಲ್ಲಿ ಏನು ಡಿಸ್ಕಷನ್ ಆಗಿತ್ತು ಕೆಲವು ಕಮೆಂಟ್ ಸೆಕ್ಷನ್ ಓದಿದ್ದೆ, ನಾನು ನಿಮಗೆ ಇದನ್ನು ಕ್ಲಿಯರ್ ಮಾಡಿ ಹೇಳ್ತಿದ್ದೀನಿ. ನೋಡಿ, ನಾನು ರೌಂಡ್ ಒನ್ನಲ್ಲಿ ಕಟ್ ಆಫ್ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಆ ಡಾಟಾ ನಾನು ಸುಮ್ಮನೆ ಗೆಸ್ ಮಾಡಿರಲಿಲ್ಲ. ಅದರಲ್ಲಿ ಹೇಳಿರುವಂಥ ಡಾಟಾ ಟೋಟಲಿ ಡಿಪೆಂಡ್ ಆನ್ ಪ್ರೀವಿಯಸ್ ಇಯರ್ ಡಾಟಾ, ಅಂದರೆ 2017-18 ಏನು ಕಟ್ ಆಫ್ ಆಗಿತ್ತು ಅದರ ಒಂದು ಬೇಸಿಸ್ ಮೇಲೆ ಮಾಡಿರೋದು. ಓಕೆ, 2018 ಕಟ್ ಆಫ್ ಏನಾಗಿತ್ತಪ್ಪ ರೌಂಡ್ ಒನ್ನಿಗೆ ಅದನ್ನು ನಾನು ನಿಮಗೆ ಹೇಳ್ತೇನೆ. ಪಿ ಡಿ ಎಫ್ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೀಡಿದೆ, ಅದನ್ನು ನೀವು ಸಹ ರೆಫರ್ ಮಾಡಿ ಹೇಳ್ಬೋದು. ಆದರೆ ಕಟ್ ಆಫಲ್ಲಿ ಅದೇ ಇದೆ ಅಂತ ಅಂದ ತಕ್ಷಣ ಅದೇ ಕಟ್ ಆಫ್ ಈ ಸಲ ಇರುತ್ತೆ ಅಂತ ಹಾಗೆ ರೂಲ್ಸ್ ಇಲ್ಲ. ಅದು ನಿಮಗೆ ಕೇವಲ ರೆಫ್ರೆನ್ಸ್ಗಾಗಿದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದೊಂದು ರೆಫ್ರೆನ್ಸ್ಗಿದೆ. ಲಾಸ್ಟ್ ಟೈಮ್ ಕಟ್ ಆಫ್ 120,000 ಇದ್ರೆ ಈ ಸಲವೂ 120,000 ಇರುತ್ತೆ ಅಂತ ಹಾಗೇನಿಲ್ಲ. ಅದು ಚೇಂಜ್ ಆಗ್ಬೋದು, ಕಟ್ ಆಫ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಆ ನಿಮಗೆ 150,000 ಇರುವಂಥ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಷ್ಟು ರ್ಯಾಂಕಿಂಗ್ ಇದ್ದರೆ ಎಮ್ ಬಿ ಬಿ ಎಸ್ ಸಿಗ್ಬೋದಪ್ಪ ಅಂತ ನಾನು ಹೇಳಿದ್ರೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ 150,000 ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ಎಷ್ಟು ಜನ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಯಾವ ಕ್ಯಾಟಗರಿ ಸಹ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಲ್ಲದೆ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ನನ್ನ ಇನ್ಸ್ಟಿಟ್ಯೂಟ್ನಲ್ಲಿ 9 ಸ್ಟೂಡೆಂಟ್ ಆಲ್ಮೋಸ್ಟ್ 550 ಕ್ರಾಸ್ ಮಾಡಿದ್ದಾರೆ. ಅದರಲ್ಲಿ 3 ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿರುವಂಥ ಎಮ್ ಬಿ ಬಿ ಎಸ್ ಕಾಲೇಜ್ನಲ್ಲಿ ಅಂದರೆ ಮೆಡಿಕಲ್ ಕಾಲೇಜ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. ದೇ ವಾಂಟ್ ಟು ಗೋ ಟು ಎ ಐ ಕ್ಯೂ ಆಲ್ ಇಂಡಿಯಾ ಕೋಟ ಮುಖಾಂತರ ಬೇರೆ ಸ್ಟೇಟ್ಗೆ ಹೋಗಿ ಇಂಟ್ರೆಸ್ಟ್ ಇದ್ದಾರೆ. ಮತ್ತು ಇಬ್ಬರು ಇಂಜಿನಿಯರಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಅಂದರೆ IIT ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮಾಡಬೇಕು ಅಂತ. ಇನ್ನು ಉಳಿದು 4 ಅಂದರೆ ವಿದ್ಯಾರ್ಥಿಗಳನ್ನು ವಿಚಾರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಯಾರು ಕಟ್ ಆಫ್ ಇದು ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕಟ್ ಆಫ್ ಅಂತಂದರೆ ಒಂದು ಈಗೇನಿದೆಯಲ್ಲ ಕಟ್ ಆಫ್ 2018 ಬಗ್ಗೆ ನಾನು ಡಿಸ್ಕಷನ್ ಮಾಡಿ ಹೇಳಿದ್ನಂದರೆ ಅದು ಆಗಿರುವಂಥದ್ದು ರೌಂಡ್ ಒನ್ ಮತ್ತು ರೌಂಡ್ ಟೂನಲ್ಲಿ ಈ ಕಟ್ ಆಫ್ ಆಗಿತ್ತು. ಆ ಒಂದು ಡಾಟಾನ ನಿಮ್ಮ ಎದುರು ಇಡ್ತಾ ಇದ್ದೀನಿ ಅಷ್ಟೇ, ಅದು ನನ್ನ ಗೆಸ್ ಅಲ್ಲ ಏನಲ್ಲ. ಅಲ್ಲಿ ಏನು ಡಾಟಾ ಇದೆ ಅದನ್ನು ನಿಮಗೆ ರೌಂಡ್ ಫಿಗರ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಏಕೆಂದರೆ ನಿಮಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ. ಏನು ಅದೇ ಕಟ್ ಆಫ್ ಆಗುತ್ತೆ ಅಂತಲ್ಲ. ಆಲ್ರೆಡಿ ಅದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೊದಲೇ ಹೇಳಿದೆ, ಇದು ಒಂದು ರೆಫ್ರೆನ್ಸ್ಗಾಗಿ ಮಾತ್ರ, ಇದೇ ಕಟ್ ಆಫ್ ಅಂತ ನೀವು ಅಂದ್ಕೋಬೇಡಿ. ಓಕೆ, ಆ ಒಂದು ಅನಲೈಸ್ ಮಾಡಿ ನಾನು ಹೇಳಿದ್ದೇನೆ ಅಷ್ಟೇ. ಸೊ ಅದೇ ರೀತಿ ನಾನೀಗ ರೌಂಡ್ ಟೂ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಚೆನ್ನಾಗಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಮತ್ತು ನಾನು ಹೇಳಿರ್ತೀನಿ ಅದನ್ನೇ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನನಗೆ ಆ ರೀತಿ ಕೇಳಬೇಡಿ. ಇನ್ನೇ ಡೌಟ್ ಬೇರೆ ಇದ್ದರೆ ಕೇಳಿ, ನನಗೆ ಗೊತ್ತಿತ್ತು ಅಂದರೆ ಹೇಳ್ತೀನಿ. ನಿಮ್ಗೆ ಇದೇ ಕಾಲೇಜ್ನಲ್ಲಿ ಇದೇ ರ್ಯಾಂಕಿಂಗ್ ಸಿಗುತ್ತೆ ಸಿಗಲ್ಲ ಅನ್ನೋಂಥ ಗ್ಯಾರಂಟಿ ಅದನ್ನು ಪರ್ಫೆಕ್ಟ್ ಹೇಳೋಕ್ಕಾಗಲ್ಲ, ಅದು ನಿಮ್ಮ ಕಾಂಪಿಟೇಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಓಕೆ, ನಾ ಹೋಪ್ ಮತ್ತೆ ಇದು ಅರ್ಥ ಆಯ್ತು ಅನ್ಕೋತೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲನೇದು ನೋಡೋಣ, ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಕ್ಯಾಟಗರಿ ವೈಸ್ ಯಾವ ರೀತಿ ಕಟ್ ಆಫ್ ಇದೆ ಅಂತ. ಫಸ್ಟ್ ಜನರಲ್ ಮೆರಿಟಿಗೆ ನೋಡಿ, ಜನರಲ್ ಮೆರಿಟಿಗೆ 2018 ಒಂದು ರೌಂಡ್ ಟೂ ಬಗ್ಗೆ ಅನಲೈಸ್ ಮಾಡಿ ನೋಡಿದಾಗ ಜನರಲ್ ಮೆರಿಟಿಗೆ 80-81,000 ವರೆಗೆ ಇರುವಂಥ ವಿದ್ಯಾರ್ಥಿಗೆ ಕಟ್ ಆಫ್ ಆಗಿತ್ತು. ಆ ಒಂದು 80-81,000 ಇದ್ದಂಥ ವಿದ್ಯಾರ್ಥಿಗೆ ಸೀಟ್ ಲಭಿಸಿತ್ತು. ಜನರಲ್ ಮೆರಿಟ್ ಕನ್ನಡ ಇದ್ದರೆ 1,15,000 ವರೆಗೂ ಲಭಿಸಿತ್ತು, ಹಾಗೂ ಜನರಲ್ ಮೆರಿಟ್ ರೂರಲ್ ಇದ್ದರೆ 1,01,000 ವರೆಗಿರುವಂಥ ರ್ಯಾಂಕಿನವರಿಗೆ ಅಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿತ್ತು. ಅದೇ ರೀತಿ ಕ್ಯಾಟಗರಿ ಒನ್ ಬಗ್ಗೆ ನಾನು ನೋಡಿದಾಗ, ಕ್ಯಾಟಗರಿ ಜನರಲ್ ಕ್ಯಾಟಗರಿ ಒನ್ ಜನರಲ್ಗೆ 1,08,000 ವರೆಗೆ ಕಟ್ ಆಫ್ ಆಗಿತ್ತು. ಅದೇ ರೀತಿ ಕ್ಯಾಟಗರಿ 1K ಕನ್ನಡ ಮೀಡಿಯಂ ಇದ್ದರೆ 1,25,000 ವರೆಗೆ ಕಟ್ ಆಫ್ ಆಗಿತ್ತು. ಮತ್ತು ಕ್ಯಾಟಗರಿ 1 ರೂರಲ್ ಇದ್ದರೆ 1,19,000 ವರೆಗೆ ಕಟ್ ಆಫ್ ಆಗಿತ್ತು. ನಾನೇನು ಕಟ್ ಆಫ್ ಹೇಳ್ತಾ ಇದ್ದೀನಿ ಈಗ, ಈ ವರ್ಷ ಮೇ ಬಿ ಪ್ಲಸ್ ಓರ್ 10 ಓರ್ ಮೈನಸ್ 10 ಸಹ ನೀವು ಇಲ್ಲಿ ಮಾಡ್ಕೊಳ್ಬೋದು, ಹೆಚ್ಚು ಕಡಿಮೆ ಆಗುತ್ತೆ. ಅದೇ ರೀತಿ 2 ಕ್ಯಾಟಗರಿ ನೋಡಿದಾಗ, 2A ಜನರಲ್ ಇದ್ದರೆ 1,04,000 ಆಗಿತ್ತು. 2A ಕನ್ನಡಗೆ 1,24,000 ವರೆಗೂ ರ್ಯಾಂಕಿಂಗ್ ಆಗಿತ್ತು, ಅಂದರೆ ಕಟ್ ಆಫ್ ಆಗಿತ್ತು. 2AR ರೂರಲ್ ಇದ್ದರೆ 1,14,000 ವರೆಗೆ ಕಟ್ ಆಫ್ ಆಗಿತ್ತು. ಅದೇ ರೀತಿ 2B ಕ್ಯಾಟಗರಿಗೆ ನೋಡಿದ್ರೆ, 2B ಜನರಲ್ ಇದ್ದರೆ 92,000 ವರೆಗೆ ಇದ್ದಂಥ ವಿದ್ಯಾರ್ಥಿಗೆ ಎಮ್ ಬಿ ಬಿ ಎಸ್ ಲಭಿಸಿತ್ತು. ಅದೇ ರೀತಿ 2BK ಇದ್ದರೆ 1,25,000 ಕಟ್ ಆಫ್ ಆಗಿತ್ತು. 2B ರೂರಲ್ ಇದ್ದರೆ 1,06,000 ಪಡೆದಿರುವಂಥ ವಿದ್ಯಾರ್ಥಿಗೆ ಅಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿತ್ತು. ಅಂದರೆ 1,06,000 ಅಂತಂದರೆ ಹೆಚ್ಚು ಕಡಿಮೆ ಆಗೋದು, ಪ್ಲಸ್ ಆರ್ ಮೈನಸ್. ಓಕೆ, ನಾನು ಇದನ್ನು ರೌಂಡ್ ಫಿಗರ್ ಮಾಡಿ ಹೇಳ್ತಾ ಇದ್ದೀನಿ. ಅದೇ ರೀತಿ 3A ಕ್ಯಾಟಗರಿ ಇದ್ದಂಥ, ಅಂದರೆ 3A ಜನರಲ್ ಇದ್ದರೆ 81,000 ವರೆಗೆ ಕಟ್ ಆಫ್ ಆಗಿತ್ತು. 3A ಕನ್ನಡ ಇದ್ದರೆ 1,18,000 ಆಗಿತ್ತು. 3A ರೂರಲ್ ಇದ್ದರೆ 1,02,000 ವರೆಗೆ ಕಟ್ ಆಫ್ ಆಗಿತ್ತು. ಸೊ ಅದೇ ರೀತಿ ನಾವು 3B ನೋಡಿದ್ರೆ, 3B ಜನರಲ್ 84,000 ಆಗಿತ್ತು. ಅದೇ ರೀತಿ 3B ಕನ್ನಡ ಮೀಡಿಯಂ ಅಂದರೆ 1,10,000 ವರೆಗೆ ಕಟ್ ಆಫ್ ಆಗಿತ್ತು. 3B ಆರ್ಗೆ 1,00,000
1700 ವರೆಗೆ ಕಟ್ ಆಫ್ ಆಗಿತ್ತು. ಅದೇ ರೀತಿ ಎಸ್ ಸಿ ನೋಡಿದ್ರೆ ಎಸ್ ಸಿ ಜನರಲ್ 1,94,000, ಎಸ್ ಸಿ ಕನ್ನಡ 2,47,000, ಎಸ್ ಸಿ ರೂರಲ್ ಇದ್ದರೆ 2,47,000 ವರೆಗೆ ಕಟ್ ಆಫ್ ಆಗಿತ್ತು. ಇನ್ನು ಎಸ್ ಟಿ ಕ್ಯಾಟಗರಿ ನೋಡಿದ್ರೆ ಎಸ್ ಟಿ ಜನರಲ್ 1,38,000, ಅದೇ ರೀತಿ ಎಸ್ ಟಿ ಕನ್ನಡ ಮೀಡಿಯಂ ಇದ್ದರೆ 1,46,000, ಆ್ಯಂಡ್ ಎಸ್ ಟಿ ಆರ್ ಇದ್ದರೆ 1,37,000 ವರೆಗೆ ಕಟ್. ಈಗ ನೋಡೋಣ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಕ್ಯಾಟಗರಿ ವೈಸ್ ಯಾವ ರೀತಿ ಕಟ್ ಆಫ್ ಆಗಿತ್ತು 2018 ನೋಡಿ. ಜನರಲ್ ಮೆರಿಟ್ ಕನ್ನಡದವರಿಗೆ 95,500 ಆಗಿತ್ತು. ನಾನು ಈಗ ಹೇಳ್ತಾ ಇದ್ದೀನಿ, ಇದನ್ನು ರೌಂಡ್ ಫಿಗರ್ ಆಗಿ ಹೇಳ್ತೀನಿ, 95,500 ಒನ್ ಟೂ ಹಿಂಗೆಲ್ಲ ಇದ್ದರೆ 512 ಇದ್ದರೆ 500 ಹಿಡಿತಾ ಇದ್ದೀನಿ. ಸೊ ರೌಂಡ್ ಫಿಗರ್ನಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿ. ಅದೇ ರೀತಿ ಜನರಲ್ ಮೆರಿಟ್ ಕನ್ನಡ ಇದ್ದರೆ 1,18,000 ವರೆಗೆ ಆಗಿತ್ತು. ಜನರಲ್ ಮೆರಿಟ್ ರೂರಲ್ ಇದ್ದರೆ 1,12,000 ವರೆಗೆ ಕಟ್ ಆಫ್ ಆಗಿತ್ತು. ಇನ್ನು ಕ್ಯಾಟಗರಿ ಒನ್ ನೋಡೋಣ. ಕ್ಯಾಟಗರಿ ಒನ್ ಜನರಲ್ ಇದ್ದರೆ 1,15,000 ವರೆಗೆ ಕಟ್ ಆಫ್ ಆಗಿತ್ತು. ಕ್ಯಾಟಗರಿ ಒನ್ ಕನ್ನಡ ಮೀಡಿಯಂ ಇದ್ದರೆ 98,000, ಹಾಗೂ ರೂರಲ್ ಇದ್ದರೆ 1,27,000 ವರೆಗೆ ಕಟ್ ಆಫ್ ಆಗಿತ್ತು. ಇನ್ನು 2A ಜನರಲ್ ನೋಡಿದ್ರೆ 2A ಕ್ಯಾಟಗರಿ ನೋಡಿದ್ರೆ 1,10,000 ಆಗಿತ್ತು. 2A K 1,34,000, ಹಾಗೂ 2A ರೂರಲ್ ಇದ್ದರೆ 1,29,000 ಆಗಿತ್ತು. ಅದೇ ರೀತಿ 2B ಕ್ಯಾಟಗರಿ ನೋಡಿದ್ರೆ ಜನರಲ್ ಮೆರಿಟಿಗೆ 95,000, ಕನ್ನಡ ಮೀಡಿಯಂ ಇದ್ದರೆ 79,000, ಹಾಗೂ ರೂರಲ್ ಇದ್ದರೆ 1,15,000 ವರೆಗೆ ಕಟ್ ಆಫ್ ಆಗಿತ್ತು. 3A ಕ್ಯಾಟಗರಿ ನೋಡಿದ್ರೆ ಜನರಲ್ಗೆ 1,02,000, ಅದೇ ರೀತಿ ಕನ್ನಡ ಮೀಡಿಯಂಗೆ 91,000, ಹಾಗೂ ರೂರಲ್ಗೆ 1,60,000 ಕಟ್ ಆಫ್ ಆಗಿತ್ತು. ಸೊ ಈಗ ನೋಡೋಣ 3B ಕ್ಯಾಟಗರಿ. ಅಲ್ಲಿ ಜನರಲ್ಗೆ 95,000, ಹಾಗೂ 3B ಕನ್ನಡ ಮೀಡಿಯಂ ಇದ್ದರೆ 84,000, 3B ರೂರಲ್ ಇದ್ದರೆ 1,14,000 ವರೆಗೆ ಕಟ್ ಆಫ್ ಆಗಿತ್ತು. ಇನ್ನು ಎಸ್ ಸಿ ಕ್ಯಾಟಗರಿ ನೋಡೋಣ. ಎಸ್ ಸಿ ಜನರಲ್ ಇದ್ದರೆ 2,21,000 ವರೆಗೆ ಹೋಗಿತ್ತು. ಬಟ್ ಈ ಸಲ ಕಟ್ ಆಫ್ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗುವಂಥ ಭಾಳಷ್ಟು ಚಾನ್ಸ್ ಇದೆ. ಮೇ ಬಿ 1,80,000 ವರೆಗೆ ಆಗ್ಬೋದು ಅನ್ಕೋತೀನಿ. ಅದೇ ರೀತಿ ಎಸ್ ಸಿ ಕನ್ನಡ ಇದ್ದರೆ 2,27,000, ಅದೇ ರೀತಿ ಎಸ್ ಸಿ ರೂರಲ್ 2,43,000 ವರೆಗೆ ನಿಮಗೆ ನಮ್ಮದ್ರೆ ಕಟ್ ಆಫ್ ಆಗುತ್ತೆ. ಎಸ್ ಟಿ ಕಡೆಗೆ ನೋಡಿದ್ರೆ ಜನರಲ್ ಇಲ್ಲಿ 1,43,000, ಕನ್ನಡ ಮೀಡಿಯಂ ಇದ್ದರೆ 57,000, ಹಾಗೂ ರೂರಲ್ ಇದ್ದರೆ 1,40,000 ವರೆಗೆ ನಿಮಗೆ ಇಲ್ಲಿ ಕಟ್ ಆಫ್ ಆಗ್ಬೋದು. ಇಷ್ಟು ಆಗ್ಬೋದು ಅಥವಾ ಹೆಚ್ಚು ಕಮ್ಮಿ ಪ್ಲಸ್ ಅವ್ರ ಮೈನಸ್ 10 ಆಗ್ಬೋದು, ನಾನು ಹೇಳ್ತೀನಿ. ಕಟ್ ಆಫ್ ವಿ ಕಾಂಟ್ ಗೆಸ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್. ಸೊ ಇದನ್ನು ನಾನು 2018 ಅನಲೈಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಇದನ್ನು ನಿಮಗೊಂದು ಇಲ್ಲಿ ಐಡಿಯಾ ಬಂದಿರುತ್ತೆ ಏನು ಮಾಡಬೇಕು ಅಂತೇಳಿ, ಯಾವ ಕಾಲೇಜಿಗೆ ನೀವು ಆಪ್ಷನ್ ಎಂಟ್ರಿ ಕೊಡಬೇಕಂತ ಹೇಳಿ. ಸೊ ಮತ್ತು ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮಗೆ ಡೌಟ್ ಇದ್ದರೆ ನೀವು ಒಂದು PDFನ ನೀವು ಅಂದರೆ ನೀವು ಸಹ ರೆಫರ್ ಮಾಡಿ ಇದೇ ರೀತಿ ಅನಲೈಸ್ ನೀವು ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬೈ ಬೈ.